ಅದಕ್ಕಿನ್ನೂ ಟೈಮ್ ಇದೆ ನೀನು ಅದರ ಬಗ್ಗೆ ಯೋಚನೆ ಬಿಟ್ಟು ಓದೋದ್ರ ಕಡೆ ಗಮನ ಕೊಡು ಬರಿ ಬರಿ ಜೋರಾಗಿ ಹೇಳ್ಕೊಂಡು ಬರಿ ಸರಿ ಮುಗಿತಾ ಕೊಡು ಗುಡ್ ಮತ್ತೆ ಇದನ್ನ 10 ಸಲ ಬರೆದು ಪ್ರಾಕ್ಟೀಸ್ ಮಾಡು ಇಲ್ಲಾಂದ್ರೆ ಮರ್ತ ಹೋಗುತ್ತೆ ಈಗಲೇ ಬರಿಬೇಕಾ ನಿನ್ ತಳಮಳ ಅರ್ಥ ಆಗುತ್ತೆ ನಿನ್ ಹೊರಡು ಆದ್ರೆ ಅಲ್ಲಿಂದ ಬಂದ ಮೇಲೆ ಮತ್ತೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಸರಿ ಲಾ 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 ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿದ್ರೆ ತುಂಬಾ ಸಂತೋಷವಾಗುತ್ತೆ ಕಣ್ಣಿಗೊಂದು ಹಬ್ಬ ಹೂ ಅಜ್ಜಿ ಇವತ್ತು ಚಿನ್ನದ ಕೃಷ್ಣನ ವಿಗ್ರಹಕ್ಕೆ ಪೂಜೆ ಬೇರೆ ಮಾಡ್ತಾರಂತೆ ಆಹಾಹಾ ಚಿನ್ನದ ಕೃಷ್ಣನ ವಿಗ್ರಹ ಹೇಗಿರುತ್ತೋ ವರ್ಷ ಭಕ್ತಿ ಕೃಷ್ಣನ ಮೇಲೆ ಇರಬೇಕೆ ಹೊರತು ಚಿನ್ನದ ವಿಗ್ರಹದ ಮೇಲೆ ಅಲ್ಲ ಸ್ವಲ್ಪ ಗಂಭೀರವಾಗಿ ನಡ್ಕೋ ನಮಸ್ಕಾರ ನಮಸ್ಕಾರ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಾ ಮಾಡ್ಬೇಕಲ್ರಿ ನಿಮ್ಮಂತ ದೊಡ್ಡ ಮನುಷ್ಯರು ಬರ್ತೀರ ಅಂದ್ಮೇಲೆ ಅದು ಹಂಗಿತ್ತು ಹಿಂಗಿತ್ತು ಅಂತ ನಾಳೆ ಅಪ್ಪಾದ ಬರಬಾರ್ದಲ್ರಿ ನಮ್ಮ ಮೇಲೆ ಅನ್ನಂಗ ಶಕುಂತ ದೇವರ ನಿಮ್ಮ ಸೊಸೆನೆ ಬರ್ಲಿಲ್ಲ ಅವಳು ಪೂಜೆ ಹೊತ್ತಿಗೆ ಬರ್ತಾಳೆ ಓಹೋ ಇನ್ನೊಂದ್ಸಲ ಪರೀಕ್ಷೆದಾಗ ಬರೆಯಕ ಓದಕ್ಕೆ ಹತ್ತಿರ್ಬೇಕು ಅನ್ನಂಗ ಇವ್ರ ಸೊಸೆ ಪರೀಕ್ಷೆದಾಗ ಮಾಲ್ತಿ ಎಲ್ಲರೂ ಸಂತೋಷವಾಗಿ ಹಬ್ಬ ಆಚರಿಸೋದಕ್ಕೆ ಬಂದಿದ್ದೀವಿ ಏನೇನು ಮಾತಾಡಿ ಎಲ್ಲರ ಮನಸು ಹಾಳು ಮಾಡಬೇಡ ಆಯ್ತು ಬಿಡ್ರಿ ದೊಡ್ಡವರ ಸುದ್ದಿ ನಮಗೆ ಯಾಕೆ ಬೇಕು ನಡಿ ನಡಿ ಬಾ ಚಿನ್ನದ ಕೃಷ್ಣನ ಎಲ್ಲಿಟ್ಟಿದ್ದಾರೆ ನಾನು ಹೊರಡ್ಲ ಹುಷಾರಾಗಿ ಹೋಗು ಏನ್ ಬೇಕಿತ್ತು ಒಂದ್ ಫೈಲ್ ಸಿಗ್ತಾ ಇಲ್ಲ ನಾನು ಹುಡುಕೋಡ್ಲ ಬೇಡ ನಾನು ಹುಡುಕೋತೀನಿ ನಿನಗೆ ಲೇಟ್ ಆಗಿದೆ ನೀನು ಹೊರಡು ಅಮ್ಮ ಏನಾಯ್ತ್ರಿ ಬೆನ್ನ ಹಿಡ್ಕೊಂತು ಬನ್ನಿ ಕೂತ್ಕೊಳ್ಳಿ ನೀವು ಮಲ್ಕೊಳ್ಳಿ ನಾನು ಉಪ್ಪಿನ ಶಾಖ ಕೊಡ್ತೀನಿ ಪರವಾಗಿಲ್ಲ ನೀ ಹೋಗು ನಿಮ್ಮ ನಿಂತ ಸ್ಥಿತಿಯಲ್ಲಿ ಬಿಟ್ಟು ನಾನು ಹೇಗೆ ಹೋಗ್ಲಿ ನಿಮಗೆ ನೋವು ಕಡಿಮೆ ಆದಮೇಲೆ ಹೋಗ್ತೀನಿ ಇದೇನಂತ ಗಂಭೀರವಾದ ಸಮಸ್ಯೆ ಅಲ್ಲ ಅಲ್ಲಮ್ಮ ನಿನಗೋಸ್ಕರ ಕಾಯ್ತಿರ್ತಾರೆ ಪೂಜೆ ಟೈಮಿಗೆ ನಾನು ಬರ್ತೀನಿ ನೀನು ಹೊರಡು ನನಗೇನು ಆಗಿಲ್ಲ ನೀನು ಹೊರಡು ಅಮೃತ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಶಕುಂತಲ ನೆನಪಿದೆಯಾ ಕಳೆದ ವರ್ಷ ಜನ್ಮಾಷ್ಟಮಿ ದಿನ ನಮ್ಮನೆ ಕಳ್ಳ ಬಂದಿದ್ದು
ಅವನನ್ನು ಹಿಡಿಯೋಕೆ ನಮ್ಮ ಅಮೃತ ತುಂಬ ಪ್ರಯತ್ನ ಪಟ್ಟಿದ್ದು ಕೊನೆಗೆ ಮೆಣಸಿನ ಪುಡಿ ಎರಚಿದ್ದು ಎಲ್ಲ ನೆನಪಿದೆ ಅತ್ತೆ ಯಾವುದನ್ನು ನಾನು ಮರ್ತಿಲ್ಲ ಅದರ ಜೊತೆಲಿ ಕಳ್ಳ ಹೇಗೆ ಮನೆಯೊಳಗೆ ಬಂದ ಅನ್ನೋದನ್ನು ನಾನು ಮರ್ತಿಲ್ಲ ಅದ ಸರಿ ಅಮೃತ ಎಷ್ಟೊತ್ತಿ ಬರ್ತಾಳೆ ಅತ್ತೆ ವಿಜಯ ಈಗ ಪಾಠ ಹೇಳ್ಕೊಡ್ತಾ ಇದ್ದಾನಲ್ಲ ಅದು ಮುಗಿದ ತಕ್ಷಣ ಬಂದ್ಬಿಡ್ತಾಳೆ ಏನು ಮನೆಯಲ್ಲಿ ಹತ್ರನೇ ಇದೆಯಲ್ಲ ಚಿನ್ನದ ಕೃಷ್ಣನ ಎಲ್ಲಿಟ್ಟಿದ್ದಾರೆ ಯಾರನ್ನ ಕೇಳಲಿ ವರ್ಷ ಎಲ್ಲಿಗೆ ಹೋಗ್ತಾ ಇದೀಯಾ ಸುಮ್ಮನೆ ಹೀಗೆ ಅತ್ತೆ ಯಾರು ಯಾರು ಏನೇನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ 2 ನಿಮಿಷ ಬಂದೆ ಸರಿ ಶಾಂತಲಾ ನಿನ್ನ ಸೊಸೆ ಚಿನ್ನದ ಕೃಷ್ಣನ ನೋಡಕ್ಕೆ ಹೋಗ್ತಿದ್ದಾಳೆ ನಮಸ್ಕಾರ ಪುರೋಹಿತ್ರೆ ನಮಸ್ಕಾರ ಅಮ್ಮ ನೀನು ನಾನು ಶಾಂತಲಾ ಅವರ ಸೊಸೆ ಶಕುಂತಲಾ ದೇವಿ ಅವರ ಸೊಸೆ ಅಲ್ವೇ ಹೌದೌದು ಪೂಜೆ ಎಷ್ಟೊತ್ತಿಗಾಗುತ್ತೆ 11 ಗಂಟೆಗೆ ಅಮ್ಮ ಹೌದಾ ಅಂದಾಗೆ ಯಾರೋ ದಾನಿಗಳು ಚಿನ್ನದ ಕೃಷ್ಣನ ವಿಗ್ರಹನ ಕೊಟ್ಟಿದ್ದಾರಂತೆ ಎಲ್ಲಿದೆ ಅದು ಅದು ಇವಾಗ ತೋರಿಸಕ ಆಗಲ್ಲಮ್ಮ ಮತ್ತೆ ಪೂಜೆ ಮಾಡ್ತೀವಲ್ಲ ಆವಾಗ ನೋಡಬಹುದು ಹೌದಾ ಅದನ್ನ ಎಲ್ಲಿ ಇಟ್ಟಿದ್ದೀರಾ ಅದು ಅಲ್ಲಿ ಸುರಕ್ಷಿತವಾಗಿದೆ ಇನ್ನೊಂದು ಸ್ವಲ್ಪ ಹೊತ್ತಿರು ಪೂಜೆ ನೋಡ್ಕೊಂಡು ಹೋಗುವಂತೆ ಸರಿ ಈಗಲೇ ತೋರಿಸಿದ್ರೆ ಇವರಪ್ಪನ ಮನೆ ಗಂಟೆನ ಹೋಗುತ್ತಾ ಇವಳು ಹೇಗೆ ಹೋಗ್ತಾಳೆ ಗಾಡಿನೂ ಯಾವುದು ಇಲ್ಲ ಅಮೃತ ಅಮೃತ ಏನಾದ್ರೂ ಬೇಕಿತ್ತ ಹೇಗೆ ಹೋಗ್ತಿದ್ಯಾ ನಡ್ಕೊಂಡು ಹೋಗ್ತೀನಿ ಅಷ್ಟು ದೂರ ಒಬ್ಳೆ ನಡ್ಕೊಂಡು ಹೋಗ್ತೀಯಾ ಪರವಾಗಿಲ್ಲ ಹೋಗ್ತೀನಿ ಏನು ಬೇಡ ನಾನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ ತಾಳು ನಿಮ್ಗೆ ಯಾಕೆ ತೊಂದ್ರೆ ಮೊದಲೇ ಬೆನ್ನೋ ಬೇರೆ ಇದೆ ಅದೆಲ್ಲ ಏನೂ ಇಲ್ಲ 5 ನಿಮಿಷ ತಾಳು ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಏನ್ ವರ್ಷ ಚಿನ್ನದ ಕೃಷ್ಣ ನೋಡಿದ್ಯಾ ತೂಕ ಎಷ್ಟು ಅಂತ ಕೇಳ್ಕೊಂಡ್ಯಾ ಅಯ್ಯೋ ನಾನು ಅದಕ್ಕೆ ಹೋಗಿಲ್ಲ ವ್ಯವಸ್ಥೆ ಎಲ್ಲ ಹೇಗೆ ನಡೀತಿದೆ ಅಂತ ನೋಡಕ್ ಹೋಗಿದ್ದೆ ಹೌದಾ ಹೇಗಿದೆ ವ್ಯವಸ್ಥೆ ಎಲ್ಲ ಸರಿ ಇದೆಯಾ ಏನಾದರೂ ಸರಿ ಇಲ್ಲ ಅಂದ್ರೆ ಹೇಳು ನೀನ್ ಹೇಳಿದ್ಯಾ ಅಂತ ಹೇಳಿ ಸರಿ ಮಾಡಿಸ್ತೀನಿ ವರ್ಷ ಅದನ್ನ ನೋಡ್ಕೊಳ್ಳಕ್ಕೆ ಅಲ್ಲಿ ತುಂಬಾ ಜನ ಇದ್ದಾರೆ ಇಲ್ಲಿ ಇದನ್ನ ನೀನು ಮುಗಿಸು ಶಕುಂತಲಾ ದೇವಿಯವರೇ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಏನು ಇತ್ತೀಚೆಗೆ ಕ್ಲಬ್ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದೀರಾ ಏನೂ ಇಲ್ಲ ಈಗ ಸೊಸೆಯಿಂದ ಬಂದಿದ್ದಾರಲ್ಲ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಅದಕ್ಕೆ ಬರ್ತಾ ಇಲ್ಲ ಇವ್ರೇನ್ ಮನೇಲಿ ಗುದ್ಲಿ ತಗೊಂಡು ಅಗ್ಗೆ ಹೋಗ್ತಿದ್ದಾರೆ ಪಾಪ ಅದಕ್ಕೆ ಟೈಮ್ ಸಿಕ್ತಿಲ್ಲ 3 ಕೆಲಸ ಮಾಡ್ಕೊಂಡು ಸಾಯ್ತಿರೋಳು ನಾನು ಇಲ್ಲಿ ತಾನ್ ಬಿಲ್ಡಪ್ ತಗೋತಿದ್ದಾರೆ ವರ್ಷ ನಿನ್ ಮದ್ವೆಲಿ ನೋಡಿದ್ದು ಹೇಗಿದ್ಯಮ್ಮ ಹಾ ಚೆನ್ನಾಗಿದ್ದೀನಿ ಆಂಟಿ ಶಕುಂತಲಾ ದೇವಿಯವರೇ ಎಲ್ಲಿ ನಿಮ್ ಸೊಸೆ ಕಾಣಿಸ್ತಾನೆ ಇಲ್ಲ ಹೊರಟಿದ್ದಾಳೆ ಇನ್ನೇನು ಈಗ ಬಂದ್ಬಿಡ್ತಾಳೆ ಶಕುಂತಲಾ ತರ ತರದ ಹೂಗಳಿಂದ ಅಲಂಕಾರ ಮಾಡ್ತಿದ್ದಾರೆ ಹೌದತ್ತೆ
ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ಇಲ್ಲ, ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಹೇಗೂ ಬಂದಿದ್ದೀರಾ, ಮತ್ತ್ಯಾಕೆ ವಾಪಸ್ ಹೋಗ್ತೀರಾ? ಈಗಲೇ ಬನ್ನಿ. ಇಲ್ಲ, ನಾನು ಹೋಗಿ ರೆಡಿಯಾಗಿ ವಿನಯನ ಕರ್ಕೊಂಡು ಬರ್ತೀನಿ, ನೀನು ಹೋಗು. ಸರಿ. ಶಂಸಿ, ನಿಮ್ಗೇನಾದ್ರೂ ಪೆಟ್ಟಾಯ್ತಾ? ಇಲ್ಲ. ಇದು ಚಿನ್ನದ ವಿಗ್ರಹ ಅಲ್ವಾ? ಯಾರೋ ದಾನಿಗಳು ದೇವಸ್ಥಾನ ಕೊಟ್ಟಿರೋದಿದೇನಾ? ಇದನ್ ಯಾಕೆ ಇವ್ರು ತಗೊಂಡು ಹೋಗ್ತಿದ್ದಾರೆ? ಅದು ಆ ಕಡೆಗೆ. ಅಕ್ಕ ನಿಂತ್ಕೊಳ್ಳಿ. ಇದು ದೇವಸ್ಥಾನಕ್ಕೆ ಸೇರಿದ್ದು ವಿಗ್ರಹನ? ವಿಗ್ರಹನೂ ಇಲ್ಲ, ಏನೂ ಇಲ್ಲ. ಇಲ್ಲ, ನಾನ್ ನೋಡ್ದೆ, ಈ ಬುಟ್ಟಿಲಿದೆ. ನೀವ್ ಇದನ್ನ ಕದ್ಕೊಂಡು ಹೋಗ್ತಿದ್ದೀರಾ? ಡೆಕೋರೇಷನ್ ನಿಮ್ದೇನಾ? ಹಾ, ಹೌದು. ಸಂಜೆ ನಮ್ಮನೆಯಲ್ಲೂ ಪೂಜೆ ಇದೆ, ಅಲ್ಲೂ ಮಾಡ್ತೀರಾ? ಹಾ, ಬಂದು ಮಾಡ್ಕೊಡ್ತೀವಿ. ನಮ್ಮನೆ ಇಲ್ಲೇ, ಯಾರನ್ನ ಕೇಳಿದ್ರೂ ದೇಸಾಯಿ ಮನೆ ತೋರಿಸ್ತಾರೆ. ಸರಿ, ಬರ್ತೀವಿ. ಅಲ್ಲ, ಇವಳನ್ನ ಯಾಕೆ ನಮ್ಮ ಜೊತೆ ಕರ್ಕೊಂಬಂದೆ? ನಮ್ಮ ಸೇಫ್ಟಿಗೆ. ನಮ್ಮ ಸೇಫ್ಟಿಗ? ಇವಳು ನಮ್ಮ ಜೊತೆ ಬಂದ್ರೆ ನಾವ್ ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಅನ್ನೋದೊಳಗೆ ಗೊತ್ತಾಗಲ್ವಾ? ಗೊತ್ತಾಗ್ದಿರೋಗೆ ನಾನು ನೋಡ್ಕೋತೀನಿ. ಇವಳನ್ನೇನಾದರೂ ಅಲ್ಲೇ ಬಿಟ್ಟು ಬಂದಿದ್ದಿದ್ರೆ
ಇಷ್ಟೊತ್ತಿಗೆ ಈ ಕೃಷ್ಣನ ವಿಗ್ರಹ ನಾವೇ ಕದ್ದಿದ್ದು ಅಂತ ಎಲ್ಲರೂ ಗೊತ್ತಾಗ್ತಿತ್ತು. ಅದಕ್ಕೆ ಇವಳನ್ನ ತಕ್ಕ ಬಂದಿದ್ದು. ಅಬ್ಬಾ, ಅಂತೂ ಈ ಕೃಷ್ಣನ ವಿಗ್ರಹ ನಮ್ದಾಯ್ತಲ್ಲ. ಸರಿ ಸರಿ, ಅವಳ ಕಡೆ ಒಂದು ಕಣ್ಣಿಡು. ಶಕುಂತಲಾ, ಎಲ್ಲೋಗಿದ್ದೆ? ಅತ್ತೆ, ಹೂ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಮ್ಮನೆಗೂ ಅಲಂಕಾರ ಮಾಡಿ ಅಂತ ಅವ್ರಿಗೆ ಹೇಳಕ್ ಹೋಗಿದ್ದೆ. ನನ್ನ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಅಯ್ಯ, ನೀವು ಹೂ ಕಟ್ಟಕತ್ತೀರಿ? ದೇವ್ರ ಕೆಲಸ ನೋಡ್ರಿ, ಸಣ್ಣವರು ದೊಡ್ಡವರು ಭೇದ ಭಾವನೆ ಇಲ್ಲ. ಕಟ್ರಿ ಕಟ್ರಿ ಕಟ್ರಿ. ಅದು ನಮಗೂ ಗೊತ್ತಿದೆ, ಅದರಿಂದಾನೇ ಶಾಂತಲಾ ಹೂ ಕಟ್ತಾ ಇರೋದು. ಆಂಟಿ, ನಿಮ್ ಸಾರಿ ತುಂಬಾ ಚೆನ್ನಾಗಿದೆ. ಹೌದಾ? ನನ್ನ ಸೊಸೆ ಕೊಡಿಸಿದ್ದು. ಅಕ್ಕಿ ಬಹಳ ಬುದ್ಧಿವಂತಳ, ನನಗೇನ್ ಬೇಕು ಏನ್ ಬೇಡ ಎಲ್ಲ ತಿಳ್ಕೊಂಡಕ್ಕೆ. ಶಕುಂತಲಾ, ಅಮೃತ ಇನ್ನೂ ಬಂದಿಲ್ಲ, ವಿಜಯ್ಗೆ ಫೋನ್ ಮಾಡು. ಹೇಳಿಮಾ. ವಿಜಯ್, ಪೂಜೆಗೆ ಟೈಮ್ ಆಗ್ತಿದೆ, ಇನ್ನೂ ಹೊರಟಿಲ್ವಾ? ಹೊರಟಿದ್ದೀನಿ, ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸರಿಪ, ಬೇಗ ಬಂದ್ಬಿಡು. ಸರಿಮಾ. ಹೊರಟಿದಾರತ್ತೆ. ಮಾಲತಿ ಅವರೇ, ಶ್ಯಾಮ್ ಪ್ರಸಾದ್ ಬಂದ್ರು. ನಮಸ್ಕಾರ. ಬರ್ಬೇಕು ದಾನಿಗಳು. ಯಾಕೆ ಹಾಗಂತೀರಾ? ಆ ದೇವರು ನಮಗೆ ಕೊಟ್ಟಿರೋದ್ರಲ್ಲಿ ಸ್ವಲ್ಪ ಕೊಟ್ಟಿದೀವಿ ಅಷ್ಟೇ. ಆದರೂ ನಿಮ್ಮಂಗ ಎಲ್ರಿಗೂ ದೊಡ್ಡ ಗುಣ ಇರ್ಬೇಕಲ್ರಿ. ನಮಸ್ಕಾರ ಸರ್. ನಮಸ್ಕಾರಮ್ಮ, ಬನ್ನಿ, ನಿಮ್ಮನ್ನ ಒಬ್ಬರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ ಬನ್ನಿ ಸರ್. ಇವ್ರೆ ದೇಸಾಯಿ ಮನ್ ತಂದವರು, ಇವ್ರ ಅನ್ನಪೂರ್ಣಮ್ಮನವರು, ಇವರು ಶಕುಂತಲಾ ದೇವಿಯವರು, ಇವರು ಶಾಂತಲಾ ಅವರು. ಇವರ ದಾನಿಗಳು, ಬಂಗಾರದ ವಿಗ್ರಹ ಕೊಟ್ಟಾರೆ. ತುಂಬಾ ದೊಡ್ಡ ಮನಸ್ಸು ನಿಮ್ದು. ಆ ಭಗವಂತ ನಿಮ್ಮನ್ನು ಹೀಗೆ ಚೆನ್ನಾಗಿ ಇಟ್ಟಿರ್ಲಿ. ಎಲ್ಲ ನಿಮ್ಮಂತ ದೊಡ್ಡವರ ಆಶೀರ್ವಾದ. ಈಕೆ ನನ್ನ ಶ್ರೀಮತಿ ಅನುಪಮ ಅಂತ. ನಮಸ್ಕಾರ. ನಾವು ನಿಮ್ಮನೆತನದ ಬಗ್ಗೆ ತುಂಬಾ ಕೇಳಿದ್ದೀವಿ. ನಾವು ಅಮೆರಿಕದಲ್ಲಿರೋದು, 2 ವರ್ಷಕ್ಕೊಂದ್ಸತಿ ಬಂದು ಹೋಗ್ತಾ ಇರ್ತೀವಿ. ನಮಸ್ಕಾರ ಸ್ವಾಮಿ. ತಾವು ಬರಲಿ ಅಂತ ಕಾಯ್ತಾ ಇದ್ವಿ. ಇನ್ನೊಂದು 10 ನಿಮಿಷದಲ್ಲಿ ಪೂಜೆ ಪ್ರಾರಂಭ ಆಗುತ್ತೆ. ಆಗಲಿ, ವ್ಯವಸ್ಥೆ ಎಲ್ಲ ಸರಿ ಇದೆ ತಾನೆ? ಎಲ್ಲ ಸರಿಯಾಗೇ ಇದೆ. ನಿಮ್ಮಂಥ ಮಹಾದಾನಿಗಳು ಮುಂದೆ ನಿಂತು ನಡೆಸ್ಕೊಡುವಾಗ ಏರ್ಪೇರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಭಗವಂತನ ಇಚ್ಛೆ.